ಆಪರೇಷನ್ ಕಮಲಕ್ಕೆ ನನ್ನನ್ನ ಬಿಜೆಪಿಯವರು ಸಂಪರ್ಕಿಸಿದ್ದು ನಿಜ. ಎಚ್ ಡಿ ಕೋಟೆ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾಧು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಗೆ ಬರುವಂತೆ ಸಿಪಿ ಯೋಗೇಶ್ವರ್ ಸಾಕಷ್ಟು ಒತ್ತಡವನ್ನ ಹೇರ್ತಾ ಇದ್ರು. ಮೈಸೂರು ಭಾಗದ ಬಿಜೆಪಿ ಮುಖಂಡರು 10 ದಿನದಿಂದ ಒತ್ತಡ ಹೇರ್ತಿದ್ದಾರೆ. ಬಿಜೆಪಿ ನಾಯಕರ ಒತ್ತಡದ ಬಗ್ಗೆ ನಮ್ಮ ಪಕ್ಷದ ನಾಯಕರಿಗೂ ನಾನು ತಿಳಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ ಅಂತ ಅನಿಲ್ ಚಿಕ್ಕಮಾಧು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಬಂದ್ರೆ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಯೋಗೇಶ್ವರ್ ಆಮಿಷವನ್ನ ಒಡ್ಡಿದ್ದಾರಂತೆ. ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆಯ ಎಲ್ಲಾ ಖರ್ಚು ನಮ್ಮದೇ ಅಂತಲೂ ಹೇಳಿದ್ರು. ಪಕ್ಷ ಮತ್ತು ಕ್ಷೇತ್ರದ ಜನತೆ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಆಪರೇಷನ್ ಕಮಲದ ವಿಚಾರವನ್ನ ಎಳೆ ಎಳೆಯಾಗಿ ಈ ರೀತಿ ಶಾಸಕ ಅನಿಲ್ ಚಿಕ್ಕಮಾಧು ಬೆಚ್ಚಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಸಾಕಷ್ಟು ಒತ್ತಡವನ್ನ ಹೇರಿದ್ರು. ಬಿಜೆಪಿ ಗೌರ್ಮೆಂಟ್ ಬಂದಿದ್ದೆ ಆದ್ರೆ ಸಚಿವ ಸ್ಥಾನವನ್ನ ನಿಮಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಆಮಿಷವನ್ನ ಒಡ್ಡಿದ್ರು ಅಂತ ಆಪರೇಷನ್ ಕಮಲದ ವಿಚಾರವನ್ನ ಶಾಸಕ ಅನಿಲ್ ಚಿಕ್ಕಮಾಧು ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಎಚ್ ಡಿ ಕೋಟೆಯ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾಧು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಗೆ ಬರುವಂತೆ ಸಿಪಿ ಯೋಗೇಶ್ವರ್ ಸಾಕಷ್ಟು ಒತ್ತಡವನ್ನ ಹೇರಿದ್ರಂತೆ. ಬಿಜೆಪಿ ಸರ್ಕಾರ ಬಂದ್ರೆ ಸಚಿವ ಸ್ಥಾನ ನಿಮಗೆ ಕೊಡ್ತೀವಿ ಅಂತಲೂ ಯೋಗೇಶ್ವರ್ ಆಮಿಷವನ್ನ ಒಡ್ಡಿದ್ರಂತೆ. ಇನ್ನು ಮೈಸೂರು ಭಾಗದಲ್ಲಿರುವಂತಹ ಬಿಜೆಪಿ ಮುಖಂಡರು 10 ದಿನದಿಂದ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಆಪರೇಷನ್ ಕಮಲದ ವಿಚಾರವನ್ನ ಎಳೆ ಎಳೆಯಾಗಿ ಕಾಂಗ್ರೆಸ್ ಶಾಸಕ ಬೆಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್. ಸಿಪಿ ಯೋಗೇಶ್ವರ್ ನಮ್ಮ ಮೇಲೆ ಒತ್ತಡವನ್ನ ಹೇರಿದ್ರು ಅಂತ ಅನಿಲ್ ಚಿಕ್ಕಮಾಧು ಶಾಸಕರು ಈಗ ಆ ಒಂದು ವಿಚಾರವನ್ನ ಹೊರಹಾಕಿದ್ದಾರೆ. ಏನಂತ ಆಮಿಷವನ್ನ ಒಡ್ಡಲಾಗಿದ್ದಂತೆ, ಯಾರ್ಯಾರು ಸಂಪರ್ಕಿಸಿದ್ರಂತೆ? ಶ್ವೇತಾ, ಸಿಪಿ ಯೋಗೇಶ್ವರ್ ವಿಚಾರವನ್ನಕ್ಕೆ ಬರೋದಾದ್ರೆ ಮೊದಲಿಗೆ ಏನಂತ ಹೇಳಿದ್ರೆ, ಈ ಚುನಾವಣೆ ಸಂದರ್ಭ ಏನಿತ್ತು, ಈ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಗೆ ಬಂದಾದ ನಂತರದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಯಾವ್ಯಾವ ನಾಯಕರನ್ನ ಬಿಜೆಪಿಗೆ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ, ಆ ನಾಯಕರಿಂದ ಗೆಲ್ಲುವಂತ ಕುದುರೆಗಳು ಯಾವ್ಯಾವಿವೆ, ಅಂತವರನ್ನ ಗಾಳ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡು ಬಿಜೆಪಿಯನ್ನ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬಲಗೊಳಿಸ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಬಿಜೆಪಿ ಹಾಕೊಂಡಿತ್ತು. ಅದೇ ಪ್ರಕಾರವಾಗಿ ಸಿಪಿ ಯೋಗೇಶ್ವರ್ ಅವರು, ಅನಿಲ್ ಚಿಕ್ಕಮಾಧು ಇರ್ಬೋದು, ಈ ಭಾಗದಲ್ಲಿ ಯಾರ್ಯಾರು ಹೊಸ ಮುಖಗಳು ಕಾಣ್ತಾ ಇದ್ರು ಅವ್ರಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಅನಿಲ್ ಚಿಕ್ಕಮಾಧು ಅವರು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹೇಳಿಕೆಯನ್ನು ಹೇಳೋದ್ರ ಹಿನ್ನೆಲೆ ಏನಂತ ಹೇಳಿದ್ರೆ, ಕಳೆದ 5-6 ದಿನಗಳಿಂದ ಏನು ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನಗಳು ನಡೀತಾ ಇದೆ, ಕೆಲವೊಂದು ಕಡೆ ಗಲಾಟೆಗಳಾಗ್ತಾ ಇದೆ, ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಗಲಾಟೆ ಮಾಡ್ತಾ ಇದ್ರು. ನಂತರದಲ್ಲಿ ಅನಿಲ್ ಚಿಕ್ಕಮಾಧು ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ, ಅವರು ಬಿಜೆಪಿಯನ್ನು ಸೇರ್ತಾ ಇದ್ದಾರೆ ಅನ್ನೋ ಒಂದು ವದಂತಿಗಳೇನು ನಡೆದಿದ್ವು, ಇದು ಹೆಚ್ಚಾದಂತಹ ಸಂದರ್ಭದಲ್ಲಿ ಅನಿಲ್ ಚಿಕ್ಕಮಾಧು ಅವರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ಬೋದು ಮತ್ತೆ ತಮ್ಮ ಪಕ್ಷದ ನಾಯಕರುಗಳ ಒತ್ತಡ ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಆ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಅವರು ಇವತ್ತೊಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಆದ್ರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದ್ರೆ ನನ್ನನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ರು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಏನು ಅಂತ ಹೇಳಿ ಅವ್ರ ಹೆಸರನ್ನ ಹೇಳಿಕ್ಕೆ ಅವರು ನಿರಾಕರಣೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಕಳೆದ 10 ದಿನಗಳಿಂದನೂ ಕೂಡ ನನ್ನ ಮೇಲೆ ಈ ರೀತಿಯಾದ ಒಂದು ಪ್ರಯೋಗ ನಡೀತಾನೆ ಇದೆ, ನನ್ನನ್ನ ಬಲವಂತ ಮಾಡ್ತಾನೆ ಇದ್ದಾರೆ, ಈಗ್ಲೂ ಕೂಡ ನಾನು ಹೋದ್ರೆ ನನಗೆ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂತಹ ಸಾಧ್ಯತೆಗಳನ್ನೆಲ್ಲವನ್ನೂ ಕೂಡ ಆಮಿಷಗಳನ್ನ ಅವ್ರು ಒಡ್ಡಿದ್ರು. ಆದ್ರೆ ನಾನೇನ್ ಈ ಭಾಗದಲ್ಲಿ ಸಿದ್ದರಾಮಯ್ಯನವರ ಒಂದು ಮುಂದಾಳತ್ವದಲ್ಲಿ ನನಗೆ ಗೆದ್ದು ಬಂದಿದ್ದೀನಿ, ಅವರೇ ನಮ್ಮ ನಾಯಕರು, ಅವರ ಮಾತನ್ನ ಬಿಟ್ಟು ನಾನು ಮುಂದೆ ಹೋಗೋದಿಲ್ಲ, ನಾನು ಕಾಂಗ್ರೆಸ್ ನಲ್ಲಿ ಉಳ್ಕೊಳ್ತೀನಿ, ಅವ್ರು ಎಷ್ಟೇ ಆಮಿಷವನ್ನ ಒಡ್ಡಿದ್ರು ಕೂಡ ನಾನು ಕಾಂಗ್ರೆಸ್ ಇಂದ ಹೊರಬರ್ತಕ್ಕಂತಹ ಸಾಧ್ಯತೆಗಳೇ ಇಲ್ಲ ಅಂತ ಒಂದು ಸ್ಪಷ್ಟಪಡಿಸ್ಲಿಕ್ಕಾಗಿ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರ್ತಕ್ಕಂಥದ್ದು. ಆದ್ರೆ ಮೈಸೂರು ಭಾಗದಲ್ಲೂ ಕೂಡ ಈಗೇನು ಬಿಜೆಪಿಯೇತರ ಶಾಸಕರುಗಳೇನಿದ್ದಾರೆ ಅವರುಗಳನ್ನ ಸೆಳೆಯುವಂತ ಕೆಲಸವನ್ನ ನಿರಂತರವಾಗಿ ಈ ಭಾಗದ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯಕ್ಕೆ ಹತ್ತಿರವಾಗಿ ಇರ್ತಕ್ಕಂತಹ ಮಾತು. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸಿಪಿ ಯೋಗೇಶ್ವರ್ ನನ್ನ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರಿದ್ರು, ಬಿಜೆಪಿ ಸರ್ಕಾರ ಬಂದ್ರೆ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಆಮಿಷವನ್ನ ಒಡ್ಡಿದ್ರು. ಇನ್ನು ಮೈಸೂರು ಭಾಗದ ಬಿಜೆಪಿ ಮುಖಂಡರು ಕೂಡ ನನ್ನ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರಿದ್ರು ಬಿಜೆಪಿಗೆ ಸೆಳ್ಕೊಳ್ಳೋ ನಿಟ್ಟಿನಲ್ಲಿ ಅಂತ ಕಾಂಗ್ರೆಸ್ ಶಾಸಕ ಚಿಕ್ಕಮಾಧು ಆ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ.